ಈ ಒಂದು ಸಭೆಗೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಚ್ ಎಂ ರೇವಣ್ಣ ಸಾಹೇಬ್ ಆಗಮಿಸಿದ್ದಾರೆ. ಅವರು ಕೂಡ ಜಿಲ್ಲಾಡಳಿತದಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಹಾಕುವ ಜಯಬೇಡರಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾತಾಡ್ತಾ ಇರೋದು. ನಾವು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಆಗಿರೋದು, ಆದ್ರೂ ನಮ್ಮ ಪಂಚಾಯತಿಲಿ ಏನು ಕೆಲಸ ಮಾಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ಇನ್ನೇನು ಅವ್ರ ಪಕ್ಷ ಸೋತೋಗಿದೆ, ಯಾರು ಕೇಳಲ್ಲ ಅನ್ನೋ ಗಮನ ಏನೋ ಗೊತ್ತಿಲ್ಲ. ನಮ್ಮ ಪಂಚಾಯತಿ ಈ ಖಾತೆ ಮಾಡ್ಬೇಕಾದ್ರೂ ಅಡೆತಡೆ. ನಾನು 8ನೇ ತಿಂಗಳು 8ನೇ ತಾರೀಕಲ್ಲಿ ನಾನು ಅಧ್ಯಕ್ಷ ಆಗಿ ಬಂದಿರೋದು. ಆದ್ರೂ ನಾನು ಹೋದ್ಮೇಲೆ ಕಷ್ಟಪಟ್ಟು ಮನೆ ಮನೆ ಬಾಗ್ಲಿಗೆ ಹೋಗಿ ಈ ಖಾತೆ ಮಾಡಿಸ್ಕೊಳಕ್ಕೆ ಅಂತ ಅಳತೆ ಮಾಡಿಸಿದ್ರು, ಯಾವ್ದು ಇನ್ನು ಸರಿಯಾಗಿ ಮಾಡ್ಕೊಡ್ತಾ ಇಲ್ಲ. ಏನು ಉದ್ದೇಶ ಇದೆ ಅಂತ ಬೇಕಾದ್ರೆ ಅವ್ರು ಬಂದು ಇಲ್ಲಿ ಹೇಳ್ಬೋದ್ಬೇಕು ಸ್ಟೇಜ್ ಮೇಲೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರೂ ನಮ್ಮ ಕಡೆಯಿಂದ ತೊಂದರೆ ಇದೆ ಅಂದ್ರೆ ನೀವ್ ಹೇಳ್ಕೋಬಹುದು, ಇಲ್ಲ ಕೆಲಸ ಮಾಡಕ್ ಇಷ್ಟ ಇದೆ ಅಂದ್ರೆ ಇರ್ಬೋದು, ಇಲ್ಲ ಇರಲ್ಲ ಅಂದ್ರೆ ಬೇರೆ ಕಡೆ ಬೇಕಾದ್ರೆ ಅಣ್ಣ ಜೊತೆ ಮಾತಾಡ್ಬೇಕಾದ್ರೆ ಹಾಕ್ಸ್ಕೊಡ್ತೀನಿ. ನನಗೆ ಕೆಟ್ಟ ಹೆಸರು ತಗೊಳಕ್ ನಂಗೆ ಇಷ್ಟ ಇಲ್ಲ. ಲಂಚ ಮಾತ್ರ ತಗೋತಾ ಇದ್ರಿ ಅಂತ ಹಿಂದೆಗಡೆಯಿಂದ ಗೊತ್ತಾಗಿದೆ. ಆ ಡೈರೆಕ್ಟ್ ಆಗಿ ನನಗ್ ಗೊತ್ತಾಯ್ತು ಅಂದ್ರೆ ನಾನು ಇವಾಗ್ಲೇ ಬೇಕಾದ್ರೆ ಹೆಸರು ಹೇಳ್ತೀನಿ. ಅವ್ರ ಹೆಸರೆಲ್ಲ ಗೊತ್ತಿಲ್ಲ ಅಣ್ಣ ನನ್ಗೆ, ಒಟ್ನಲ್ಲಿ ತಗೋತಿದ್ದಾರೆ ಅಂತ ಕೊಟ್ಟಿರೋರು ಹೇಳಿದ್ದಾರೆ. ಆದ್ರೂ ಏನೋ 1,000 2,000 ಆಗ್ಲಿ ಬಿಡಿ, 15,000 20,000 ಕಲೆಕ್ಟ್ ಮಾಡ್ಕೊಂಡು ಅವ್ನ ಅಧ್ಯಕ್ಷ ಗಮನಕ್ಕೆ ಬರೋವರೆಗೂ ಖಾತೆ ಮಾಡ್ತಾ ಇಲ್ಲ. ನಮ್ಮ ಪಂಚಾಯತಿ ನಡೀತಾ ಇರೋದಿಲ್ಲ, ಏನಾಗಿದೆ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲಾರ ಮುಂದೆ ಹೇಳಿದೀನಿ, ಅಧ್ಯಕ್ಷ ಇವತ್ತು ಇರ್ತೀವಿ, ನಾಳೆ ಒಯ್ತೀವಿ, 4 ಜನ ಒಳ್ಳೇದಾಗ್ಲಿ ಅಂತ ನಾವು ಅಷ್ಟೇ ಅಲ್ಲಿ ಹೋಗೋದು. ಇನ್ನೇನು ಅಧಿಕಾರ ಬರುತ್ತೆ ಹೋಗುತ್ತೆ ಅದೆಲ್ಲ ನಮ್ಗೆ ಬೇಡದೇ ವಿಚಾರ. ನೋಡ್ರಿ ಸಿಗುವರೆ, 15,000 10,000 ಖಾತೆ ಬಡಕಿಸ್ಕೊತಾವ್ರತ್ತೆ ಪಂಚಾಯತಿಲಿ. ಪಂಚಾಯತ್ ಚೇರ್ಮನ್ ಲೆಕ್ಕ ಇಲ್ಲ. ಸಾಯಂಕಾಲ ಹೋಗೋಷ್ಟೊಳಗೆ ಪರಿಶೀಲನೆ ಮಾಡಿ ಯಾರು ಹಿಂಗೆ ಮಾಡ್ತಾವ್ರ ಅಂತೇಳಿ ಸಸ್ಪೆಂಡ್ ಮಾಡಕ್ ನೀವು ವ್ಯವಸ್ಥೆ ಮಾಡಿ. ಫಸ್ಟ್ ಆ ಕೆಲಸ ಮಾಡಬೇಕು. ಈ ಸಾರ್ವಜನಿಕರಿಗೆ ಪಂಚಾಯತಿ ಚೇರ್ಮನ್ಗಳು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ, ನೀವು ಇದಕ್ಕೆ ಏನು ಬೇಕು ನೀವು ಇಲ್ಲ ರೈಟಿಂಗನ್ನು ಪಡ್ಕೊಂಡಿದ್ದಾರೆ. ಯಾರು ಬಂದಿದ್ದಾರೆ ಅವ್ರು ಯಾರ ಕರ್ದು ಹೇಳೋದು ಒಬ್ಬರಾದ್ರೂ ಹೇಳ್ತಾರೆ. ಇಲ್ಲಿ ಲಂಚ ತಗೋದಾರ ನಿಜ ನಮ್ಗೆ ಮಾಡ್ಕೊಡ್ತಾ ಇಲ್ಲ, ದಿನ ಹೋಯ್ತಾ ಇದೀವಿ. ಇಂಥ ಪಂಚಾಯತಿ ನಮ್ ಜಯಪೇಟಳ್ಳಿ ಪಂಚಾಯತಿ ಅಂತ ವರ್ಸ್ಟ್ ಪಂಚಾಯತಿ ಇಡೀ ಚಟ್ಪಟ್ಟ ತಲಕಲ್ಲಿ ಯಾವ್ದು ಇಲ್ಲ ಅಂತ ಹೇಳ್ತಾ ಇರ್ಬೇಕಾರೆ ಯಾರಾದ್ರೂ ಕರ್ದ್ ಕೇಳಿದ್ರು. ಅಧ್ಯಕ್ಷರು ಅವ್ರು ಬೇಕು ನಮ್ ಕಡೆಯವ್ರು ಅಂತ ಏನ್ ಹೇಳ್ಕೊತಾ ಇಲ್ಲ. 4 ಜನ ಒಳ್ಳೇದಾಗ್ಲಿ ಅಂತ ಹೇಳಿದೀನಿ, ಅದನ್ನೆಲ್ಲ ದೇವ್ರು ಇಲ್ಲ ಸರಿ ಅದಕ್ಕೆ ಬಿಸಿಲ ಒಂದ್ ಸಂಗೀತಲ್ಲಿ ಹೇಳಿದೀನಿ. ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ನೋಡ್ರಿ ಸಿಗುವರೆ, 15,000 10,000 ಖಾತೆ ಬಡಕಿಸ್ಕೊತಾವ್ರತ್ತೆ ಪಂಚಾಯತಿಲಿ. ಪಂಚಾಯತ್ ಚೇರ್ಮನ್ ಲೆಕ್ಕ ಇಲ್ಲ. ಸಾಯಂಕಾಲ ಹೋಗೋಷ್ಟೊಳಗೆ ಪರಿಶೀಲನೆ ಮಾಡಿ ಯಾರು ಹಿಂಗೆ ಮಾಡ್ತಾವ್ರ ಅಂತೇಳಿ ಸಸ್ಪೆಂಡ್ ಮಾಡಕ್ ನೀವು ವ್ಯವಸ್ಥೆ ಮಾಡಿ. ಫಸ್ಟ್ ಆ ಕೆಲಸ ಮಾಡಬೇಕು. ಈ ಸಾರ್ವಜನಿಕರಿಗೆ ಪಂಚಾಯತಿ ಚೇರ್ಮನ್ಗಳು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಎದುರುಗಡೆ ಹೇಳ್ತಾ ಇದ್ದಾರೆ, ನೀವು ಇದಕ್ಕೆ ಏನು ಬೇಕು ನೀವು ಇಲ್ಲ ರೈಟಿಂಗನ್ನು ಪಡ್ಕೊಂಡಿದ್ದಾರೆ. ಯಾರು ಬಂದಿದ್ದಾರೆ ಅವ್ರು ಯಾರ ಕರ್ದು ಹೇಳೋದು ಒಬ್ಬರಾದ್ರೂ ಹೇಳ್ತಾರೆ. ಇಲ್ಲಿ ಲಂಚ ತಗೋದಾರು ನಿಜ ನಮ್ಗೆ ಮಾಡ್ಕೊಡ್ತಾ ಇಲ್ಲ, ದಿನ ಹೋಯ್ತಾ ಇದೀವಿ. ಇಂಥ ಪಂಚಾಯತಿ ನಮ್ ಜಯಪೇಟಳ್ಳಿ ಪಂಚಾಯತಿ ಅಂತ ವರ್ಸ್ಟ್ ಪಂಚಾಯತಿ ಇಡೀ ಚಟ್ಪಟ್ಟ ತಲಕಲ್ಲಿ ಯಾವ್ದು ಇಲ್ಲ ಅಂತ ಹೇಳ್ತಾ ಇರ್ಬೇಕಾರೆ ಯಾರಾದ್ರೂ ಕರ್ದು ಕೇಳಿದ್ರು. ಅಧ್ಯಕ್ಷರು ಅವ್ರು ಬೇಕು ನಮ್ ಕಡೆಯವ್ರು ಅಂತ ಏನ್ ಹೇಳ್ಕೊತಾ ಇಲ್ಲ. 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿದೀನಿ, ಅದನ್ನೆಲ್ಲ ದೇವ್ರು ಇಲ್ಲ ಸರಿ ಅದಕ್ಕೆ ಬಿಸಿಲ ಒಂದ್ ಸಂಗೀತ ಹೇಳಿದೀನಿ. ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.